ಸಮಾಜದಲ್ಲಿರುವ ಜನರು ಎಷ್ಟು ಸ್ವಾರ್ಥಿಗಳು ಯಾಕೆ ಅಂತೀರಾ? ಯಾವುದೇ ವ್ಯಕ್ತಿ ಏನನ್ನಾದರೂ ಕಳೆದುಕೊಂಡ್ರೆ ಆ ವ್ಯಕ್ತಿಯ ವಸ್ತು ಕೊಡಲು ಮುಂದಾಗುವುದಿಲ್ಲ. ಎಷ್ಟು ಸ್ವಾರ್ಥಿಗಳ ಜಗತ್ತು ಅಲ್ವಾ? ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತೀರಾ? ಇಂತಹ ಸ್ವಾರ್ಥಿಗಳ ಜನರ ಮಧ್ಯೆ ನಮಗೆ ಒಳ್ಳೆಯ ವ್ಯಕ್ತಿಗಳು ಸಿಗ್ತಾರೆ. ಒಬ್ಬ ಆಟೋ ಚಾಲಕ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಿದ್ದಾನೆ. ಆಟೋದಲ್ಲಿ ಬಿಟ್ಟು ಹೋಗಿದ್ದ ನಗದು ಹಾಗೂ ಪರ್ಸ್ ಅನ್ನು ಆಟೋ ಚಾಲಕನೋರ್ವನು ಪೊಲೀಸರಿಗೆ ಒಪ್ಪಿಸಿ ಮಾನವೀಯತೆ ಮೆರೆದಿರುವ ಘಟನೆ ನಡೆದಿದೆ. ಹಾಜಿ ಮಲಂಗ್ ಮಾನವೀಯತೆ ಮೆರೆದಿರುವ ಆಟೋ ಚಾಲಕ. ಇನ್ನು ಆಟೋದಲ್ಲಿ ಮಹಿಳಾ ಪ್ರಯಾಣಿಕರೊಬ್ಬರು ತಮ್ಮ ಪರ್ಸ್ ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ 1800ಕ್ಕೂ ಹೆಚ್ಚು ನಗದು ಇದೆ. ಅದಕ್ಕಾಗಿ ಪರ್ಸ್ ಹಾಗೂ ನಗದುವನ್ನು ಸಂಚಾರಿ ಪೊಲೀಸ್ ಠಾಣಾ ASIRH ಕೇಶವಪುರ್ನಿಗೆ ನೀಡಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟವರು ಸಂಚಾರಿ ಠಾಣೆಗೆ ಆಗಮಿಸಿ ಹಣ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ವಿಜಯಪುರ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಅವರಿಗೆ ಒಂದು 1:40 ಆಗಿತ್ತು. 4 ನಿಮಿಷ ಗೋಳಗುಮ್ಮಟ್ಟಿಂದ ಒಂದು ಹೆಣ್ಮಗಳು ಒಂದು ಸಣ್ಣ ಹುಡುಗಿ ಇತ್ತು. ಅವರು ಬಸವ ಸರ್ಕಲ್ ಕೇಳಿದ್ರು. ಅಲ್ಲಿಂದ ಮತ್ತೆ ಒಂದು ಎರಡು ಸಣ್ಣ ಹುಡುಗರು ಇದ್ವು. ಒಂದು ಹುಡುಗ ಒಂದು ಹುಡುಗಿ ಅವ್ರಿಗೆ ಗಾಂಧಿ ಚೌಕಿ ಇಳಿಸಿದೆ. ನಾ ಇಳಿಸಿ ಸಿಗ್ನಲ್ ಬಿಟ್ಟು ಬಳಕ ರಾಮ ಮಂದಿರದಿಂದ ಆ ಕಡೆ ಆಶ್ರಮ ಅಂಟಿದ್ದೆ. ಅದು ಒಬ್ಬ ಡ್ರಾವರ್ ಹೇಳ್ಬಳಕ ಹಿಂದೆ ಬ್ಯಾಗ್ ಐತೆ ನೋಡ್ರಿ, ಯಾರು ಐತೆ ಕೂಡ್ರಿ ಅಂತಂದ್ರು. ನಾ ಹಿಂದೆ ನೋಡಿದ ಬಳಕ ಅದು ಇಷ್ಟುಕೊಂಡು ಒಂದು 2 ತಾಸು ನೋಡಿದೆ. ಆ ಕಡೆ ಕಡೆ ತಿರುಗಾಡಿ ಗಾಂಧಿ ಚೌಕನಾಗ ಯಾರು ಸಿಕ್ಕಿಲ್ಲ. ಸಾಹೇಬ್ರ ಕಾಯ್ ಕೊಟ್ಟುಬಿಟ್ಟೆ ಬಂದು ಗಾಂಧಿ ಚೌಕನ ಗಾಂಧಿ ಸರ್ ಟ್ರಾಫಿಕ್ ಸಾಹೇಬ್ರು. ಹಾಂ, ಯಾರ್ದೈತೆ ಅವ್ರು ಕೊಟ್ಟುಬಿಟ್ರೆ ಅವ್ರ ಕಾಯಾಗ ಮುಟ್ಟಿಸ್ರೆ ಸಾಹೇಬ್ರ ಅಂತೇಳಿ ಅವ್ರಿಗೆ ಬಿಟ್ಟರೆ ಅವ್ರಿಗೆ ಫೋಟೋ ರೊಕ್ಕ ಎಲ್ಲ ತೋರಿಸಿ ಇದು ಮಾಡಿ ಫೋಟೋ ಅವರು ತೊಗೊಂಡ್ರು. ಅವ್ರ ಕಾಯ್ ಕೊಟ್ಟುಬಿಟ್ಟೆ. ನಿಮ್ಮ ಹೆಸರು? ಹಾಜಿ ಮಲಂಗ್. ಹಾಜಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.